ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ವಿಶೇಷವಾದಂಥ ಜಾಗದಲ್ಲಿ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಭಾಳ ಜನಕ್ಕೆ ಗೊತ್ತಾಗುತ್ತೆ ಇಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ನಾನು ನೋಡಿದ್ರೆ ಹಿಂಭಾಗ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು, ಹಿಂಭಾಗ ಇರ್ತಕ್ಕಂಥದ್ದು ಶ್ರೀ ತಿರುವಣ್ಣಾಮಲೆಯಲ್ಲಿ ಇದ್ದೀನಿ. ಇವತ್ತು ತಮಿಳ್ನಾಡಿನಲ್ಲಿ ಇರ್ತಕ್ಕಂಥ ಈ ಒಂದು ತಿರುವಣ್ಣಾಮಲೆ ಒಂದು ತುಂಬ ವಿಶೇಷತೆ ಇದೆ. ಹಿಂದೆ ನೋಡ್ತಾ ಇರ್ತಕ್ಕಂಥದ್ದು ರಾಜಗೋಪುರ. ರಾಜಗೋಪುರ ಅಂತ ಹೇಳಿದ್ರೆ ನೋಡಿ, 13 ಕಳಸವನ್ನು ಹೊಂದಿರತಕ್ಕಂಥ ಈ ಒಂದು ದೇವಸ್ಥಾನ ರಾಜಗೋಪುರ ಭಾಳ ದೊಡ್ಡದಾದಂಥದ್ದು. ಅದಾದ ನಂತರ ನೀವು ನೋಡ್ಬೋದು ಅದರಿಂದ ಕಾಣ್ತಾ ಇರ್ತಕ್ಕಂಥದ್ದು ಬೆಟ್ಟ. ಇಲ್ಲಿ ಬೆಟ್ಟವೇ ಪ್ರಮುಖವಾಗಿ ತುಂಬ ವಿಶೇಷತೆ ಇದೆ. ಯಾಕೆ ಅಂತ ಹೇಳಿದ್ರೆ ಹುಣ್ಣಿಮೆಯ ಹಿಂದಿನ ದಿನ ಅಚ್ಚರಿ ನಡೆಯುತ್ತೆ. ಅಚ್ಚರಿ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಹುಣ್ಣಿಮೆ ಅಂತ ಹೇಳಿದ್ರೆ ಇವತ್ತು ಹುಣ್ಣಿಮೆ ಶುರು ಆಗುತ್ತೆ ಅಂದರೆ ಹುಣ್ಣಿಮೆ ಹಿಂದಿನ ದಿನ ಏನಾಗುತ್ತೆ, ಸಾವಿರಾರು ಜನ ಮತ್ತು ಲಕ್ಷಾಂತರ ಜನ ಬಂದು ಈ 14 ಕಿಲೋಮೀಟರ್ ದೂರ ಇರ್ತಕ್ಕಂಥ ಸುತ್ತ ಸರೌಂಡಿಂಗ್ ಏನಿದೆ, ಈ ಒಂದು ಸರೌಂಡಿಂಗನ್ನು ಸುತ್ತಾರೆ. ಸುತ್ತದಾಗ ಏನಾಗುತ್ತೆ, ಅವರ ಬಾಡಿನಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಇರ್ಬೋದು ಪ್ರತಿಯೊಂದು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಗೊತ್ತಿರ್ಬೋದು ಪ್ರತಿ ತಿಂಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಆವಾಗವಾಗ ಬಾಡಿನ ನೆಗೆಟಿವ್ ಎನರ್ಜಿ ಅನ್ನೋದು ಭಾಳ ಆಗ್ತಾನೆ ಇರುತ್ತೆ. ಸೊ ಅದು ಪಾಸಿಟಿವ್ ಆಗಬೇಕು ಅಂತ ಹೇಳಿದ್ರೆ ಅವನ ಹೆಲ್ತ್ ವಿಷಯ ಇರ್ಬೋದು ಅಥವಾ ಮೆಂಟಲಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಫಿಸಿಕಲಿ ಇರ್ಬೋದು, ಈ ರೀತಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ದರೆ ಅವನ ಬಾಡಿನಲ್ಲಿ ಕ್ಲಿಯರ್ ಆಗುತ್ತೆ. ಅವನಿಗೆ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮಾನಸಿಕವಾಗಿ ಇರ್ಬೋದು ಭೌತಿಕವಾಗಿರ್ಬೋದು ಒಂದು ಶಾಂತಿ ಸಿಗುತ್ತೆ. 14 ಕಿಲೋಮೀಟ್ರ್ ಏನಿದೆ, ಈ ಒಂದು 14 ಕಿಲೋಮೀಟ್ರ್ ಪೂರ್ತಿ ಏನಿದೆ ಸುತ್ತಿದ್ರೆ ಅದಾದ ನಂತರ ಜನ ಬಂದು ಕೆಲವರು ಬೆಳಿಗ್ಗೆ ದರ್ಶನ ಮಾಡ್ತಾರೆ ಸ್ವಾಮಿ ಅರುಣಾಚಲೇಶ್ವರ ಸ್ವಾಮಿನ, ಇಲ್ಲಿರ್ತಕ್ಕಂಥ ಶಿವಲಿಂಗವನ್ನು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲೇ ನಿನ್ನೆ ರಾತ್ರಿ ದರ್ಶನ ಮಾಡಿ ಅದಾದ ನಂತರ 14 ಕಿಲೋಮೀಟರ್ ಏನಿದೆ ಈ 14 ಕಿಲೋಮೀಟರನ್ನು ಸುತ್ತಾರೆ. ಸುತ್ತಾದ ನಂತರ ಆಮೇಲೆ ದರ್ಶನ ಮಾಡ್ತಾರೆ. ಎರಡು ರೀತಿ ಇದೆ, ಫಸ್ಟು ದರ್ಶನ ಮಾಡ್ತಾರೆ ಅದಾದಮೇಲೆ ಸುತ್ತಿದ್ದಾರೆ, ಇನ್ನು ಕೆಲವರು ಫಸ್ಟು ಸುತ್ತಿ ಅದಾದಮೇಲೆ ದರ್ಶನ ಮಾಡ್ತಾರೆ. ಇದು ನಿಮಗೆ ಇಷ್ಟಪಟ್ಟಿದ್ದು. ಇನ್ನೊಂದು ಪ್ರಮುಖವಾಗಿ ಅಂತ ಹೇಳಿದ್ರೆ, ಒಟ್ಟು ಪಂಚಭೂತ ಲಿಂಗಗಳೇನಿದೆ ಅದರಲ್ಲಿ ಇಲ್ಲಿರ್ತಕ್ಕಂಥ ಲಿಂಗವೂ ಕೂಡ ಒಂದು. ಇಲ್ಲಿರ್ತಕ್ಕಂಥದ್ದು ಅಗ್ನಿಲಿಂಗ, ಅಗ್ನಿಲಿಂಗ ಅಗ್ನಿಗೆ ಸಂಬಂಧಪಟ್ಟಂಥ ಅರುಣಾಚಲೇಶ್ವರ ಲಿಂಗ. ಸೊ ಇಲ್ಲಿನ ರಹಸ್ಯ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಮುಖ್ಯವಾಗಿ ಶ್ರೀ ರಮಣ ಮಹರ್ಷಿಗಳು ನಿಮಗೆ ಗೊತ್ತಿರ್ಬೋದು, ರಮಣ ಮಹರ್ಷಿಗಳಿಗೆ ಆ ಒಂದು ರಾಜಲಿಂಗ ಏನಿದೆ ಸೂಚನೆ ಕೊಟ್ಟು, ಆ ಒಂದು ಸೀಕ್ರೆಟ್ ಏನಿದೆ ಹುಟ್ಟನ್ನು ಬಿಟ್ಟು ಕೊಟ್ಟ ನಂತರ ಅವರು ಇಲ್ಲಿ ಅಭಿವೃದ್ಧಿ ಮಾಡಿದ್ರು. ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಇವತ್ತಿಗೂ ಕೂಡ ಸಾವಿರಾರು ಜನ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ದರ್ಶನ ಮಾಡಲಿಕ್ಕೆ, ಜೊತೆಗೆ ಸುತ್ತಲಿಕ್ಕೆ. ಪ್ರತಿ ತಿಂಗಳು ಚಿಕ್ಕ ಮಕ್ಕಳಿಂದ ಹಿಡಿದು ಸುಮಾರು 80 ವರ್ಷ ಆಗಿರ್ತಕ್ಕಂಥ ವೃದ್ಧರು ಕೂಡ ಬಂದು ದರ್ಶನ ಮಾಡ್ತಾರೆ, ಹುಣ್ಣಿಮೆ ದಿನ ಬಂದು ಸುತ್ತಾರೆ. ಯಾಕೆಂದರೆ ಅವರಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಏನಿರುತ್ತೆ, ಆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಖಂಡಿತವಾಗಲೂ ಹೋಗುತ್ತೆ. ಯಾಕೆಂದರೆ ಅದೊಂದು ವಿಶೇಷವಾದಂಥ ಅನುಭವ. ಇಲ್ಲಿ ತಿರುವಣ್ಣಾಮಲೆಯಲ್ಲಿ 14 ಕಿಲೋಮೀಟರ್ ಸುತ್ತೋದಿದೆಯಲ್ಲ, ಯಾಕೆ ಅಂತ ಹೇಳಿದ್ರೆ ಮೊದಲಿಗೆ ಇಲ್ಲಿ ಇರ್ತಕ್ಕಂಥದ್ದು 8 ಲಿಂಗ ಇದೆ ಟೋಟಲ್. ಇಲ್ಲಿರ್ತಕ್ಕಂಥ ಅರುಣಾಚಲೇಶ್ವರ ಸ್ವಾಮಿಯನ್ನು ಸೇರಿಸಿಕೊಂಡು ಮತ್ತೆ ಹೊರಗಡೆ ಬಂದರೆ ನಿಮಗೆ ಇಂದ್ರಲಿಂಗ ಅಗ್ನಿಲಿಂಗ ವಾಯುಲಿಂಗ ಜಲಲಿಂಗ, ಓಕೆ, ಇದೇ ರೀತಿಯಾದಂಥ ಒಟ್ಟು 8 ಲಿಂಗಗಳಿದೆ. ಹೇಮಲಿಂಗ ಅಂತ ಇದೆ, ಅದಾದಮೇಲೆ ಈಶಾನ್ಯ ಲಿಂಗ ಇದೆ, ಕುಬೇರಲಿಂಗ, ಇದೇ ರೀತಿ ಸುತ್ತ 8 ಲಿಂಗಗಳಿದೆ. ಈ 8 ಲಿಂಗಗಳನ್ನು ದರ್ಶನ ಮಾಡ್ಕೊಂಡು ಯಾರು ಸುತ್ತಿತ್ತಾರೋ ಆ ಒಂದು ರಾತ್ರಿನಲ್ಲಿ ಅವರಿಗೆ ಖಂಡಿತವಾಗಲೂ ಏನೋ ಒಂದು ಪಾಸಿಟಿವ್ ಎನರ್ಜಿ, ಅವರವರ ಅನುಭವ. ಕೆಲವರಿಗೆ ಹೆಲ್ತ್ ಇಶ್ಯೂ ಇರುತ್ತೆ, ಇಲ್ಲಿ ಸುತ್ತ ಹೋದ ನಂತರ ಹೆಲ್ತ್ ಇಶ್ಯೂ ಸಾಲ್ವ್ ಆಗುತ್ತೆ. ಕೆಲವರಿಗೆ ಬೇರೆ ರೀತಿಯಾದಂಥ ಫಿಸಿಕಲಿ ಪ್ರಾಬ್ಲಮ್ ಇರುತ್ತೆ ಬೇರೆ ಏನಾದರೂ, ಇನ್ನು ಕೆಲವರಿಗೆ ಮೆಂಟಲಿ ಪ್ರಾಬ್ಲಮ್ ಇರುತ್ತೆ. ಸೊ ಈ ರೀತಿಯ ಪ್ರಾಬ್ಲಮ್ ಏನಿರುತ್ತೆ ಅದು ಖಂಡಿತವಾಗಲೂ ನಿವಾರಣೆ ಆಗುತ್ತೆ. ಅದು ಪ್ರತಿ ತಿಂಗಳು ಹುಣ್ಣಿಮೆಯ ಹಿಂದಿನ ದಿನ, ಅಂದರೆ ನೋಡಿ ನಾಳೆ ಹುಣ್ಣಿಮೆ ಇದೆ ಅಂತ ಹೇಳಿದ್ರೆ ಇವತ್ತು ರಾತ್ರಿ ಸುತ್ತಲಿಕ್ಕೆ ಶುರು ಮಾಡ್ತಾರೆ ಜನ. ಅದು ಆ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸ್ನ ನೋಡಿಕೊಂಡು ಸುತ್ತಾರೆ. ಸುತ್ತಾದ ನಂತರ ಇಷ್ಟು ವಿಶೇಷತೆ ಇದೆ ಈ ಜಾಗದಲ್ಲಿ, ನಿಮ್ಗೆ ಗೊತ್ತಿರ್ಬೋದು ಪಂಚಭೂತ ಲಿಂಗಗಳಲ್ಲಿ ಇದು ಒಂದು ಲಿಂಗ ಅಂತ ಹೇಳಿದ್ರೆ, ಮೊದಲನೇ ಒಂದು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಶ್ರೀಕಾಳಹಸ್ತಿಯಲ್ಲಿ ಇರ್ತಕ್ಕಂಥ ಒಂದು ಲಿಂಗ ಏನಿದೆ ವಾಯುಲಿಂಗ, ಅದು ಶ್ರೀಕಾಳಹಸ್ತೇಶ್ವರ. ನೆಕ್ಸ್ಟ್ ಇಲ್ಲಿ ತೊಗೊಂಡ್ರೆ ಅಗ್ನಿಲಿಂಗ ಅರುಣಾಚಲೇಶ್ವರ ಏನಿದೆ ಅಗ್ನಿಲಿಂಗ ಇರ್ತಕ್ಕಂಥದ್ದು, ಶಿವ ಪಾರ್ವತಿ ಇಬ್ಬರು ನೆಲೆಸಿರ್ತಕ್ಕಂಥದ್ದು. ಮೂರನೇದಾಗಿ ಬರ್ತಕ್ಕಂಥದ್ದು ಏಕಾಂಬರೇಶ್ವರ. ಏಕಾಂಬರೇಶ್ವರ ಬಂದು ಪೃಥ್ವಿಲಿಂಗ, ಭೂಮಿಗೆ ಸಂಬಂಧಪಟ್ಟಂಥ ಆ ಒಂದು ಲಿಂಗ. ಅದಿರ್ತಕ್ಕಂಥದ್ದು ಕಂಚಿನಲ್ಲಿ ಇದೆ, ಶ್ರೀಕಂಚಿನಲ್ಲಿ ಏನಿದೆ ಆ ಕಂಚಿನಲ್ಲಿ ಇರ್ತಕ್ಕಂಥದ್ದು. ನಾಲ್ಕನೇದು ನಟರಾಜ ಲಿಂಗ ಬಹುದು. ನಟರಾಜ ಲಿಂಗ ನಿಮಗೆಲ್ಲ ಗೊತ್ತಿರ್ಬೋದು, ಅದು ಆಕಾಶ ತತ್ವ ಇರ್ತಕ್ಕಂಥದ್ದು. ಬೇರೆ ಇದೆಲ್ಲ ಲಿಂಗ ರೂಪಿಯಲ್ಲಿದ್ದರೆ ನಟರಾಜ ಲಿಂಗ ರೂಪಿನಲ್ಲಿ ಇಲ್ಲ ಅದು. ಯಾಕೆಂದರೆ ಅದು ಅದೇ ಬೇರೆ ಒಂದು ಮೆಟಲ್ನಿಂದ ಮಾಡಿ ಇರ್ತಕ್ಕಂಥದ್ದು, ಲಿಂಗ ರೂಪಿ ಅಲ್ಲ. ನಟರಾಜ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರೋದು, ನಾಟ್ಯ ಆಗ್ತಕ್ಕಂಥ ಒಂದು ನಟರಾಜೇಶ್ವರ ಶಿವ. ಅದಾದ ನಂತರ ಐದನೇದು ಇರ್ತಕ್ಕಂಥದ್ದು ತಮಿಳುನಾಡಿನ ತಿರುಚಿ ಏನಿದೆ ಶ್ರೀರಂಗಂ ತಿರುಚನಾಪಲ್ಲಿ. ಇಲ್ಲಿ ಶ್ರೀರಂಗಂ ದೇವಸ್ಥಾನದಿಂದ ಒಂದು 2 ಕಿಲೋಮೀಟ್ರ್ ದೂರ ಹೋದರೆ
ಅಲ್ಲಿ ಇರ್ತಕ್ಕಂಥದ್ದು ಜಂಬುಕೇಶ್ವರ ಅಂತ. ಈ ಜಂಬುಕೇಶ್ವರ ಲಿಂಗ ಏನಿದೆ ಅದು ಪಂಚಭೂತ ಲಿಂಗಗಳಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಜಲಲಿಂಗ. ತುಂಬ ಚಿಕ್ಕದಾಗಿದೆ, ಆದಷ್ಟು ಪಾತಾಳದಲ್ಲಿ ತುಂಬ ಅದ್ಭುತವಾಗಿದೆ. ಸೊ ಇದಿಷ್ಟು ಪಂಚಭೂತಗಳಿಗೆ ಪಂಚಭೂತ ಲಿಂಗಗಳಿಗೆ ಸಮಾನ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿರ್ತಕ್ಕಂಥ ಅಗ್ನಿಲಿಂಗ ಅಷ್ಟೇ ವಿಶೇಷತೆ, ರಾಜಲಿಂಗ ಅಂತಲೂ ಕೂಡ ಹೇಳ್ತಾರೆ, ಅಷ್ಟು ವಿಶೇಷತೆ ಇರ್ತಕ್ಕಂಥದ್ದು. ನೆಕ್ಸ್ಟು ಇಲ್ಲಿ ಸುತ್ತೋದ್ರಿಂದ ಕೆಲವರು ಹೇಳ್ತಾರೆ ಏನು ತೊಂದರೆ ಇರೋ ನಿವಾರಣೆ ಆಗುತ್ತೆ ಏನು ಅಂತೇಳಿ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ. ಮುಖ್ಯವಾಗಿ ಏನಂತ ಹೇಳಿದ್ರೆ ಬಂದು ಕೇವಲ ಸುತ್ತೋದು ಮಾತ್ರ ಅಲ್ಲ, ಕೆಲವರು ಬಂದಿದ ತಕ್ಷಣ ಬಂದು ಅಪ್ಪ ದೇವಸ್ಥಾನ ನೋಡ್ತು ಸುತ್ತಬಿಟ್ಟು ಹೋಗ್ಬಿಡೋಣ ಈ ಥರ ಅಲ್ಲ. ಬಂದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಗಂಭೀರವಾಗಿರಿ, ಸೈಲೆಂಟ್ ಆಗಿ. ನೀವು ಒಬ್ಬರು ಬರಲಿ 10 ಜನನೇ ಬರಲಿ, ಬಂದು ಆದಷ್ಟು ಸೈಲೆಂಟ್ ಆಗಿ ಅವರು ದೇವಸ್ಥಾನ ಇದೆ ಸುತ್ತ ಏನಿದೆ ಈ ಬೆಟ್ಟ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥ ಇಡೀ ಬೆಟ್ಟನೇ ಶಿವಲಿಂಗ ಅಂತ ಹೇಳ್ತಾರೆ. ಹಿಂದೆ ಕಾಣಿಸ್ತಾ ಇರ್ತಕ್ಕಂಥದ್ದು ಅಷ್ಟು ಅದ್ಭುತ. ಯಾಕೆಂದರೆ ನಾನು ಕೂಡ 5-6 ವರ್ಷದಿಂದ ನೋಡ್ತಾ ಇದ್ದೀನಿ, ಸುಮಾರು 2015-16 ಕೂಡ ನಾನು ನೋಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇಂದಾನು ಬರ್ತಾ ಇದ್ದೀನಿ, ಅಷ್ಟೇ ಒಂದು ಎನರ್ಜಿ ಇರ್ತಕ್ಕಂಥದ್ದು ಅನುಭವಿಸಿರಿದ್ದೀನಿ. ಅದರ ಒಂದು ಅನುಭವ ಪಡೆದಿರೋರಿಗೆ ಗೊತ್ತು, ಆ ಕಾರಣಕ್ಕೋಸ್ಕರ ಬರ್ತಾರೆ. ಹೆಚ್ಚಿನ ಕಾರಣ ಹತ್ರ ಅಂತ ಹೇಳಿದ್ರೆ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಈ ಮೂರು ಭಾಗದಿಂದ ಹೆಚ್ಚಾಗಿ ಬರ್ತಕ್ಕಂಥ ಜನ, ಅದರಲ್ಲೂ ವಿದೇಶಗಳಿಂದನೂ ಅಟ್ರ್ಯಾಕ್ಷನ್ ತುಂಬ ಆಗಿದೆ, ಅವರಿಗೆ ತುಂಬ ಆಕರ್ಷಣೆ ಆಗಿದೆ ಈ ಒಂದು ಜಾಗ, ಇಲ್ಲಿನ ಒಂದು ಶಕ್ತಿಯನ್ನು ಕೇಳಿ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಕೆಲವೊಂದು ಆ ಒಂದು ಹಿಸ್ಟ್ರಿ ಪ್ರಕಾರ, ಕೆಲವರು ಅನುಭವ ಇರೋ ಪ್ರಕಾರ ಹೇಳೋದೇನು ಅಂತ ಹೇಳಿದ್ರೆ, ಇಲ್ಲಿ ನೀವು ಆ ರಾತ್ರಿಯಲ್ಲಿ ಏನಿದೆ ನೀವು ಜರ್ನಿ ಮಾಡಬೇಕಾದ್ರೆ, ಅಂದರೆ ಸುತ್ತಬೇಕಾದ್ರೆ ಗಿರಿವಲಂ ಅಂತ ಹೇಳ್ತಾರೆ. ಗಿರಿ ಅಂತ ಹೇಳಿದ್ರೆ ಬೆಟ್ಟ, ವಲಂ ಅಂದರೆ ತಿರುಗುವಂಥದ್ದು, ಅದನ್ನು ಗಿರಿವಲಂ, ಬೆಟ್ಟನ ಸುತ್ತೋದನ್ನು ಗಿರಿವಲಂ ಅಂತ ತಮಿಳಿನಲ್ಲಿ ಹೇಳ್ತಾರೆ. ಆ ಒಂದು ವಿಶೇಷತೆ ಸುತ್ತಬೇಕಾದ್ರೆ ಕೆಲವರು ಆದಷ್ಟು ಒಂದು ಹೇಳೋ ಪ್ರಕಾರ ಏನು ಅಂದರೆ, ಗಂಡಸರು ಆದಷ್ಟು ಶರ್ಟನ್ನು ತೆಗೆದು, ಅಂದರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲ ನೀವು ಹೋದರೆ ಹೇಗೆ ಶರ್ಟನ್ನು ಬಿಚ್ಚಿ ದೇವಸ್ಥಾನ ಒಳಗಡೆ ಹೋಗ್ತೀರೋ, ಬರೀ ಮೈನಲ್ಲಿ ಮಾತ್ರ, ಬರೀ ಶರ್ಟ್ನ ಮಾತ್ರ ಬಿಚ್ಚಿ ಅದೇ ರೀತಿ ಸುತ್ತಿದ್ರೆ ಅದು ಒಂದು ಬೆಸ್ಟು ಅಂತಲೂ ಕೂಡ ಹೇಳ್ತಾರೆ. ಯಾಕಂದರೆ ಅಷ್ಟು ವಿಶೇಷತೆ ಇದೆ, ಆ ಒಂದು ಚಂದ್ರಬಿಂಬ ಏನಿರುತ್ತೆ ಅವತ್ತು ಅದರ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಬೀಳುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿ ಇರ್ಬೋದು, ಅಲ್ಲಿರ್ತಕ್ಕಂಥ ಸುತ್ತಮುತ್ತ ನಡೆದಾಗ ನಮ್ಮ ದೇಹಕ್ಕೆ ಬಿದ್ದಾಗ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅನ್ನೋದು. ಅದಾದ ನಂತರ ಸುತ್ತಿದ ನಂತರ ಯಾವುದೇ ಕಾರಣಕ್ಕೂ ತಕ್ಷಣದಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ಬಾರ್ದು, ಒಂದು. ಸೆಕೆಂಡ್ ಒನ್, ಅದಾದ ನಂತರ ಮತ್ತೆ ಸಡನ್ನಾಗಿ ಮಲಗಲಿಕ್ಕೂ ಕೂಡ ಹೋಗ್ಬಾರ್ದು, ಕೆಲವು ಗಂಟೆಗಳ ನಂತರ ಬಿಡಿ ಅಥವಾ ಸ್ವಲ್ಪ ಸಮಯ ಬಿಟ್ಟು ಅದಾದ ನಂತರ ನೀವು ಮಲಗ್ಬೋದು, ಯಾವುದೇ ರೀತಿಯಾದ ಒಂದು ತೊಂದರೆ ಕೂಡ ಇಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ಬಂದು ಬೇರೆ ದೇವಸ್ಥಾನಕ್ಕೆ ಹೋಗ್ಬಾರ್ದಾ, ಹೋಗ್ಬೋದಾ ಅಂತಲೂ ಕೂಡ ಡೌಟ್ ಇರುತ್ತೆ ಕೆಲವರಿಗೆ. ನಿಮ್ಗೇನಾದರೂ ಆ ರೀತಿ ಇದ್ದರೆ, ಸಂಶಯ ಇದ್ದರೆ, ಖಂಡಿತವಾಗ್ಲೂ ನೀವು ಯಾವ ದೇವಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು, ಯಾವುದೇ ರೀತಿ ಕಟ್ಟುಪಾಡುಗಳಿಲ್ಲ. ಇಲ್ಲಿಗೆ ಬಂದ ನಂತರ ಯಾವುದೇ ದೇವಸ್ಥಾನಕ್ಕೆ ಕೂಡ ನೀವು ಹೋಗ್ಬೋದು. ಮುಖ್ಯವಾಗಿ ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ನೀವು ನೋಡ್ಬೋದು ಸಿದ್ಧರುಗಳು ಇದ್ದಾರೆ. ಸಿದ್ಧರಂದರೆ ಅವರು ಕೆಲವರು ಕಣ್ಣಿಗೆ ಕಾಣಿಸೋದಿಲ್ಲ, ಇನ್ನು ಕೆಲವರು ಹೇಳೋ ಪ್ರಕಾರ ಹಿಮಾಲಯದಿಂದೆಲ್ಲ ಬಂದು ಹೋಗ್ತಾರೆ ಅವಾಗವಾಗ ಈ ಬೆಟ್ಟಕ್ಕೆ ಅಂತ ಹೇಳಿ. ಸೆಕೆಂಡ್ ಇನ್ನೊಂದೇನಂದರೆ, ಇಲ್ಲಿ ತುಂಬ ಜನ ನೀವು ಬಂದಾಗ 100 ಜನ, 1000, ಕೆಲವರು 500 ರಿಂದ 1000 ಜನ ಕೂಡ ಇರ್ತಾರೆ ಇಲ್ಲಿರ್ತಕ್ಕಂಥ ಸನ್ಯಾಸಿಗಳು, ಸಾಧು ಸಂತರು ಎಲ್ಲರೂ. ನಿಮ್ಮ ಕೈಲಿ ಆದರೆ ಏನಾಗುತ್ತೋ ಅದನ್ನು ಆದಷ್ಟು ಅವರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ನೀವು ಸಹಾಯ ಮಾಡಿದ್ರೆ ಅಟ್ಲೀಸ್ಟ್ ಅವ್ರು ಕೆಲವು ದಿನ ಇಟ್ಕೋಬೇಕು, ಅಂಥದ್ದೇನಾದರೂ ನೀವು ಸಹಾಯ ಮಾಡಿ. ಓಕೆನಾ? ಕೆಲವ್ರಿಗೆ ಬೆಡ್ಶೀಟ್ ಇರೋದಿಲ್ಲ ಏನಾದರೂ, ಅದು ನಿಮ್ಮ ಒಂದು ಅನಿಸಿಕೆ ಏನಿರುತ್ತೆ, ಜೊತೆಗೆ ನಿಮ್ಮ ಒಂದು ಶಕ್ತಿ ಏನಿರುತ್ತೆ ಆ ರೀತಿ ಮಾಡ್ಬೋದು. ಆಮೇಲೆ ಬಂದಾಗ ಯಾವುದೇ ರೀತಿ ಹೆಚ್ಚು ಮಾತಾಡ್ತಕ್ಕಂಥದ್ದು ಮಾಡಬೇಡಿ. ಗಿರಿವಲಂ ಸುತ್ತಬೇಕಾದ್ರೆ ಆದಷ್ಟು ಗಂಭೀರವಾಗಿರಿ, ಸೈಲೆಂಟ್ ಆಗಿ ಇದ್ದು ಸುತ್ತಿ. ಆ ಒಂದು ಅನುಭವಗಳು ನಿಮಗೆ ಆಗುತ್ತೆ ನಡ್ಕೊಂಡು ಹೋಗ್ಬೇಕಾದ್ರೆ. ಆ ಒಂದು ಪಾಸಿಟಿವ್ ಎನರ್ಜಿ ಹೇಗೆ ಏನು ಕೆಲಸ ಮಾಡುತ್ತೆ ಅನ್ನೋದು ಕೆಲವರಿಗೆ ಸುತ್ತಿದ ನಂತರ ಅನುಭವ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಬರಲಿಕ್ಕೆ ತುಂಬ ಜನ ಗೊತ್ತಿರುತ್ತೆ, ಇದು ಈಸಿ. ಬೆಂಗಳೂರಿನಿಂದ ಆದರೆ ಡೈರೆಕ್ಟ್ ಬಸ್ಗಳಿದೆ, ಹೊಸೂರಿನಿಂದ ಕೂಡ ಇದೆ, ತಮಿಳ್ನಾಡಿನ ಹೊಸೂರಿನಿಂದ, ಅಲ್ಲಿಂದನೂ ಕೂಡ ನೀವು ಬರ್ಬೋದು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಕೂಡ ನಿಮಗೆ ಡೈರೆಕ್ಟ್ ಬಸ್ ಸಿಗುತ್ತೆ, ತಿರುವಣ್ಣಾಮಲೆ ಅಂತ ಹೇಳಿದ್ರೆ ಬೆಂಗಳೂರು ಮೈಸೂರಿಂದ ಇರ್ಬೋದು, ಅಲ್ಲಿಂದ ಕೂಡ ಇದೆ ಬಸ್ಸು ನಿಮಗೆ. ಈ ರೀತಿಯಲ್ಲಿ ಆದಷ್ಟು ಒಂದು ದಿನ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ನೀವು ಬರೀ ಸುತ್ತಬೇಕಂತ ಹೇಳಿದ್ರೆ, ನೀವು ಸಂಜೆ ಕೆಲಸ ಮಾಡ್ತೀರಾ, ಕೆಲಸ ಮಾಡಿ ಮುಗಿಸಿದ್ರೆ ನಿನ್ನೆ ರಾತ್ರಿ ನೀವು ಸಂಜೆ ಬಿಟ್ಟರೆ ಸಾಕು, ಇಲ್ಲಿಗೆ 10-12 ಗಂಟೆ ಅಷ್ಟರಲ್ಲಿ ಬಂದರೂ ನೀವು ಬೆಳಗಿನ ಜಾವ ತನಕ ಸುತ್ತಿ ಅದಾದ ನಂತರ ದರ್ಶನ ಮಾಡಿ ಮತ್ತೆ ನೀವು ರಿಟರ್ನ್ ಹೋಗ್ಬೋದು. ಒಂದು ದಿನದಲ್ಲಿ ನೀವು ಆರಾಮಾಗಿ ಮುಗಿಸ್ಕೋಬೋದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಸಾಧ್ಯ ಆದರೆ ಖಂಡಿತವಾಗಲೂ ಭೇಟಿ ನೀಡಿ. ಯಾಕೆ ಅಂದರೆ ನಿಮಗಿಷ್ಟ ಪಟ್ಟಿದ್ದು, ಆ ಕಾರಣಕ್ಕೋಸ್ಕರ ತಿರುವಣ್ಣಾಮಲೆ ಅಂತ ಹೇಳಿದ್ರೆ ಆ ಒಂದು ವಿಶೇಷತೆ ಇದೆ.
ಅದನ್ನ ಸುತ್ತಿದವರಿಗೆ ಗೊತ್ತು, ಅದನ್ನ ಅನುಭವಿಸಿದವರಿಗೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.